ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೂಜಿ ಉಪ್ಪಿಟ್ಟನ್ನು ಬೇಬಿಗಳಿಗೋಸ್ಕರ ಯಾವ ರೀತಿಯಾಗಿ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಬೆಳ್ಳುಳ್ಳಿಯನ್ನು ಜಜ್ಕೊಂಡಿದ್ದೀನಿ ನೋಡಿ, ಆಯಿಲನ್ನು ಹಾಕೋಯ್ತೀನಿ. ಆಯಿಲು ಕಡಿಮೆ ಬೇಕಂದರೆ ತುಪ್ಪ ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಈ ರೀತಿ ಒಮ್ಮೆ ಮಾಡಿ ಮಕ್ಕಳಿಗೆ ತಿನ್ನಿಸಿ, ನೀವು ಸಹ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇದೊಂಥರ ಬೇರೆ ಟೇಸ್ಟೇ ಬರುತ್ತೆ, ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಸ್ವಲ್ಪ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ಇದು ಕುಡಿಯುತ್ತಲ್ಲ, ಅದಕ್ಕೋಸ್ಕರ ಇಡ್ತೀವಿ ನಾನು. ನಾನು ಒಂದು ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ, ಒಂದೇ ತೊಗೊಂಡಿದ್ದೀನಿ ಬೇಬಿಗೋಸ್ಕರ ಅಂತ. ಚೆನ್ನಾಗಿ ಫ್ರೈ ಆಗಬೇಕು. ಖಾರ ತಿನ್ನಲಿಕ್ಕೆ ಮೆಣಸಿನ್ಕಾಯಿ ಹಾಕದಿದ್ರೂ ನಡೆಯುತ್ತೆ, ಅದನ್ನು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಶೇಂಗಾಕಾಳನ್ನ ಹಾಕ್ತಾ ಇದ್ದೀನಿ, ಹುರಿದಿದ್ದೇ ಇದೆ ಅಡ್ವಾನ್ಸ್ ಆಗಿ. ಸ್ವಲ್ಪ ಹಳದಿಯನ್ನು ಹಾಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಅದು ಸ್ವೀಟ್ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ, ಅದಕ್ಕೂ ಅವಾಗ ಇಂಥದನ್ನು ಮಾಡಿ ತಿನ್ನಿಸಿ, ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಕೊತ್ತಂಬರಿನ ಹಾಕೊಳ್ತೀನಿ ನಾನು ಇವಾಗೇ, ಮೇಲ್ಗಡೆ ಹಾಕೊಳ್ಳೋದಿಲ್ಲ, ಯಾಕಂದರೆ ಬೇಬಿಗೋಸ್ಕರ ಅಲ್ವಾ. ಸ್ವಲ್ಪ ಕುದಿಬೇಕು ನೋಡಿ, ಉಪ್ಪಿಟ್ಟನ್ನು ಹುರ್ಕೊಂಡಿದ್ದೀನಿ ಇದರಿಂದ. ಈ ಬಟ್ಟಲದಿಂದ ನಾನು ದೀಡನ್ನು ತೊಗೊಂಡಿದ್ದೀನಿ ಮೆಜರ್ಮೆಂಟ್ಗೆ. ಆಲ್ರೆಡಿ ಹುರ್ಕೊಂಡಿದ್ದೀನಿ ನಾನು, ಆಯಿಲ್ ಹಾಕಿದ್ದೀನಿ, ಇವಾಗ ಮತ್ತೆ ಹುರ್ಕೊಳ್ತೀನಿ ಆಯಿಲ್ ಹಾಕಿದ ನಂತರ. ಇಲ್ಲಿ ನೋಡಿ, ನೀರನ್ನು ಕಾಯಲಿ ಕೆಟ್ಕೊಂಡಿದ್ದೀನಿ ನಾನು. ನೀರು ಕುದಿಬೇಕು. ಚೆನ್ನಾಗಿ ಹುರ್ಕೊಳ್ಬೇಕು ಅದನ್ನು, ಅಂದರೆ ಚೆನ್ನಾಗಿ ಬರುತ್ತೆ ಅದು, ಉದ್ರುದ್ರಾಗಿ ಮೆತ್ತಗೆ ಬರುತ್ತೆ. ಸ್ವಲ್ಪ ಸಾಲ್ಟನ್ನು ಹಾಕೊಳ್ತೀನಿ ನಾನು ಇವಾಗೇ. ತುಪ್ಪ ಬೇಕಂದರೂ ತುಪ್ಪನೂ ಹಾಕ್ಕೊಳ್ಬೋದು, ನಾನು ಸ್ವಲ್ಪ ಹಾಕ್ಕೊಳ್ತೀನಿ, ತುಪ್ಪನ ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪನೇ ಹಾಕ್ಕೊಳ್ತೀನಿ, ಆಯಿಲ್ ಹಾಕಿದ್ದೀನಲ್ವಾ. ಒಂದು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ, ಬೇಕಿದ್ದರೆ ಅವರು ಮೇಲ್ಗಡೆ ಹಾಕ್ಕೊಳ್ತಾರೆ, ಬೇಡಿ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಆಯಿಲ್ ಇದೇನು ಬಟ್ಟಲಿದೆಯಲ್ಲ, ಅದರಿಂದ ನಂದು ರವೆ ತೊಗೊಂಡಿದ್ದೀನಲ್ವಾ, ಅದಕ್ಕೆ ಮೂರಷ್ಟು ನೀರನ್ನು ಕುದಿಸ್ಕೊಂಡಿದ್ದೀನಿ ನಾನು. ಅದ್ರ ಡಬಲ್ ಆಗಿ ತೊಗೊಂಡಿದ್ದೀನಿ ನಾನು, ರವೆ ಅಷ್ಟು ಹಾಕ್ಕೊಂಡಿದ್ದೀನಲ್ಲ, ರವೆ ಅದ್ರ ಡಬಲ್ ಆಗಿ ನೀರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ, ಫ್ಲೇಮನ್ನು ಜೋರಾಗಿ ಇಡಬೇಕು. ಅಂದರೆ ಉದ್ರುದ್ರಾಗಿ ಬರುತ್ತೆ ಮೆತ್ತಗಾಗಿ. ಹಾಗೆ ತಿರುವಾಡ್ತಾ ಹೋಗಿ ನೀರಿನ ಅಂಶ ಎಲ್ಲ ಉಪ್ಪಿಟ್ಟು ನೋಡಿ, ಹಾಗೆ ಸ್ವಲ್ಪ ಉದ್ರಾಗಿ ಬರಬೇಕು, ಪೂರ್ತಿ ನೀರಾಗೇನಿಲ್ಲ.
ಯಾಕಂದರೆ ಹಳದಿ ಹಾಕ್ಕೊಂಡಿದೆ ಅಲ್ವಾ, ಇದು ಉದ್ರಾಗಿ ಬಂದ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಹತ್ತುತ್ತೆ. ಇಲ್ದಿದ್ರೆ ಹಿಟ್ಟಿನ ಥರ ಹತ್ಕೊಳ್ಳುತ್ತೆ ಬಾಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಿ ಬಂದಿದೆ, ರೆಡಿಯಾಗಿದೆ ನೋಡಿ.